ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಫಕೀರಪ್ಪ ಅವ್ರಿಗೆ ಆದಂತಹ ಜಿ ಟಿ ಮಾಲ್ನಲ್ಲಿ ಆದಂತಹ ಒಂದು ಅವಮಾನದ ಬಗ್ಗೆ ಮೊದಲನೇದಾಗಿ ಪ್ರಶ್ನೆ ಎತ್ತಿದ್ದೆ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಸದನ ಆರಂಭ ಆದ ತಕ್ಷಣವೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಸುಮೋಟೋ ಮಾಡೋದರ ಮೂಲಕ ಮಾಡಿದ್ರು ಇವತ್ತು ಸ್ವತಃ ಫಕೀರಪ್ಪ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೂ ಕೂಡ ಇಲ್ಲಿಗೆ ಬಂದಿದ್ದರು ಸ್ವತಃ ಅಧ್ಯಕ್ಷ ನನ್ನ ಜೊತೆ ಇದ್ದರೆ ಸರ್ ಈ ವಿಚಾರದ ಬಗ್ಗೆ ತಾವೇನ ಬಹುಶಃ ಇವತ್ತು ಒಂದು ಸಖೆಯಿಂದ ವಿಶೇಷ ಬಹುಮಾನ ನಿಮಗೆ ಈಗ ಬಹುಶಃ ಪಕೀರಪ್ಪ ಮತ್ತು ಅವರ ಮಗ ಇವತ್ತು ಒಂದು ಮಾಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಒಳಗಡೆ ಹೋಗಲಿ ಬಿಡದಿರುವುದು ಅದು ಇಡೀ ಕರ್ನಾಟಕ ರಾಜ್ಯದ ಗ್ರಾಮೀಣ ಮಟ್ಟದ ಜನರಿಗೆ ಮಾಡಿದ ಒಂದು ಅವಮಾನ ಅದನ್ನು ಗಂಭೀರವಾಗಿ ನಾನು ಮತ್ತು ಇಡೀ ವಿಧಾನಸಭೆ ಇವತ್ತು ಅದನ್ನು ತಗೊಂಡಿದ್ದೇನೆ ಸರ್ಕಾರೇ ಗಂಭೀರವಾಗಿ ತಗೊಂಡು ಈ ರೀತಿಯನ್ನು ತಪ್ಪು ಬಹುಶಃ ಆ ಒಂದು ಆ ಸಂಸ್ಥೆ ಅಲ್ಲ ಯಾವುದೇ ಒಂದು ಸಾರ್ವಜನಿಕವಾಗಿ ಹೋಗುವಂಥ ಸಂಸ್ಥೆಗಳಿಂದ ಆಗಬಾರ್ದಂಥ ಕಟ್ಟುನಿಟ್ಟ ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ ಏನೆಲ್ಲ ಕ್ರಮ ತೆಕ್ಕ ಕ್ರಮ ಕೂಡ ಇವತ್ತು ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಇಂಥ ಸಾರ್ವಜನಿಕ ಒಂದು ಏರಿಯಾದಲ್ಲಿರುವಂತಹ ಅದು ಸಾರ್ವಜನಿಕರು ಹೋಗುವಂತಹ ಇಂಥ ಕಟ್ಟಡಗಳಿಗೆ ಈ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಸರ್ಕಾರ ಇಡೀ ನಿಯಮವೇ ಪಾಲಿಸಿ ಮಾಡ್ತದೆ ಅಂತ ಹೇಳಿ ಘೋಷಣೆ ಮಾಡಿದ್ದೆ ಪುಷನ್ ಅನ್ನೋದಕ್ಕೆ ನನ್ನ ಸೊ ಅಭಿನಂದನೆ ಸಲ್ಲಿಸ್ತೇನೆ ಫಕೀರಪ್ಪ ಅವರೇ ಅಧ್ಯಕ್ಷರು ಸ್ವತಃ ನಿಮಗೆ ಸನ್ಮಾನ ಮಾಡಿದ್ರು ಏನು ಅನ್ನಿಸ್ತದೆ ಖುಷಿ ಖುಷಿ ಅನ್ನಿಸ್ತದೆ ರೀ ನಮಗೆ ಈಗ ಚಲೋ ಅನಿಸ್ತತಿ ಪಾಡಾತ ನಮ್ಮ ಕರ್ನಾಟಕದ ಜನರಿಗೆಲ್ಲ ಒಂದು ಆನಂದ ಆದಂಗೆ ಅದು ಅದ ಅನಿಸ್ತದೆ ರೀ ನೀನು ಅವತ್ತು ಮಾಲ್ಗೆ ಕರ್ಕೊಂಡು ಹೋದ್ವಿ ಆ ಸಂದರ್ಭದಲ್ಲಿ ಅವಮಾನ ಆಯಿತು ಈಗ ಸಭಾಧ್ಯಕ್ಷರು ಸದನದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಇವತ್ತು ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಸಭಾಧ್ಯಕ್ಷರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಅದೇ ಅವಾಗಲೇ ಅನ್ಕೊಂಡಿದ್ದೆ ಪರ್ಸನಲ್ ಆಗಿ ಬಂದ್ಬಿಟ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಬಟ್ ಸಿಗ್ತಾರಿಲ್ಲ ಅನ್ಕೊತಾ ಇದ್ದೆ ಸರ್ ಕರ್ಕೊಂಡು ಇದ್ರಿಗೆ ಬಂದಿದ್ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಜಿ ಟಿ ಅಪಮಾನ ಆಗಿದ್ದು ಆಯಿತು ಜಿ ಟಿ ಮಾಲ್ ಮಾಲೀಕರು ಸನ್ಮಾನ ಮಾಡಿದ್ದಾಯ್ತು ಸಭಾಧ್ಯಕ್ಷರ ಆ ವಿಚಾರವನ್ನ ಸಂದಲ್ ಪ್ರಸ್ತಾಪ ಮಾಡಿದಾಯ್ತು ಇವತ್ತು ನಿಮ್ಮ ಗಂಡನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ರೆ ಏನ್ ಇದೆ ಖುಷಿ ಅನಸ್ತರಿ ಖುಷಿ ಖುಷಿ ಚಲೋ ಆತು ಖುಷಿ ಆತ ನಮಗ ಇಂತದೇಜನ್ ಯಾವ ಶಿಗ್ಬೇಕಪ್ಪ ಆಯ್ತು ಆತು ಇವತ್ತಾದರೂ ವಿಧಾನಸೌಧಕ್ಕೆ ಬಂದಿದ್ರಾ ಎಂದ್ ಬಂದಲ್ಲಪ್ಪ ಈ ಘಟನೆಯಿಂದ ಬಂದಂಗಾಯ್ತು ಇದಿಷ್ಟು ಸ್ಪೀಕರ್ ಹಾಗೂ ಪಕ್ಕೀರಪ್ಪ ಅವರ ಒಂದು ಮಾತುಗಳು ಕ್ಯಾಮರಾಮನ್ ಲೋಕೇಶ್ ಜೊತೆ ಮಾರುತಿ ಪೌಡ ವಿಸ್ತಾರ ನ್ಯೂಸ್ ಬೆಂಗಳೂರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ